ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಇವತ್ತು 9ನೇ ತರಗತಿಯ ಸಮೇಟಿವ್ ಅಸೆಸ್ಮೆಂಟು ಅಂದರೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಕಲಿಕಾ ಚೇತರಿಕೆ ಆಧಾರಿತವಾಗಿರ್ತಕ್ಕಂಥ ಲೆವೆಲ್ 1ರ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸನ್ನು ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಎಲ್ಲ ವಿಷಯಗಳಲ್ಲಿ ನಾವು ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಒತ್ತಿದ್ರೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಸ್ಗಳನ್ನು ಕೀ ಆನ್ಸರ್ಸ್ಗಳನ್ನು ತಾವುಗಳು ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡುವ. ಮೇನ್ ಕ್ವಶನ್ ಒಂದಿದೆ, ಚೂಸ್ ದ ಪೊಲೈಟ್ ಫಾರ್ಮ್ಸ್ ಫಾರ್ ದೀಚ್ ಸೆಂಟೆನ್ಸ್ ಅಂತ ಇದೆ. ಫಸ್ಟ್ ಕ್ವಶನ್ ಇತ್ತು, ದ ಟೀಚರ್ ವಾಂಟ್ಸ್ ರವಿ ಟು ಕಮ್ ಇನ್, ವಾಟ್ ಕ್ಯಾನ್ ದ ಟೀಚರ್ ಸೇ ಅಂತ ಇದೆ. ಸೊ ಉತ್ತರ, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಕಮ್ ಇನ್, ಎಕ್ಸ್ಕ್ಯೂಸ್ ಮೀ ಆಗ್ದ. ಸೊ ಆನ್ಸರ್ಸ್ ಏನು ಬರ್ತದಪ್ಪ ಅಂದ್ರೆ ಪ್ಲೀಸ್ ಕಮ್ ಇನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಪ್ರಶ್ನೆ 2, ಚರಣ್ ನೀಡ್ಸ್ ರವೀಸ್ ಹೆಲ್ಪ್, ವಾಟ್ ಕ್ಯಾನ್ ಚರಣ್ ಸೇ ಅಂತ ಇದೆ. ಪ್ಲೀಸ್ ಹೆಲ್ಪ್ ಮೀ, ಯು ಆರ್ ವೆಲ್ಕಮ್, ಐ ಆಮ್ ಸಾರಿ ಅಂತ ಇದೆ. ಸೆಕೆಂಡ್ ಆನ್ಸರ್ ಬರ್ತಕ್ಕಂಥದ್ದು ಪ್ಲೀಸ್ ಹೆಲ್ಪ್ ಮೀ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ರೈಟ್ ದ ಫಾಸ್ಟ್ ಟೆನ್ಸ್ ಆಫ್ ವರ್ಡ್ಸ್ ಇದೆ, ಸೇ ಮತ್ತು ರಿಕ್ವೆಸ್ಟ್ ಇದೆ, ಇದರ ಫಾಸ್ಟ್ ಟೆನ್ಸ್ ಏನಾಗ್ತದೆ ಅಂತ ಕೇಳಿದ್ದಾರೆ. ಎಸ್, ಸೇಡ್ ಆಗ್ತದ ಮತ್ತು ರಿಕ್ವೆಸ್ಟೆಡ್ ಆಗ್ತದ, ಅದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ 4, ಯು ಆರ್ ದ ಅಂಡರ್ಲೈನ್ ನೌನ್ಸ್ ಕಾಮನ್ ಆರ್ ಪ್ರಾಪರ್ ಅಂತ ಕೇಳಿದ್ದಾರೆ. ದ ಕೆರೆಬಿಯನ್ ಸೀಸ್ ಹ್ಯಾಸ್ ಮೆನಿ ಐಲ್ಯಾಂಡ್ಸ್ ಅಂತ ಇದೆ. ಐಲ್ಯಾಂಡ್ಸ್ ಅಂತಕ್ಕಂಥದ್ದು ನೌನು ಅಂದರೆ ಅದರಲ್ಲಿ ಕಾಮನ್ ನೌನು ಅಥವಾ ಪ್ರಾಪರ್ ನೌನು ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಇರ್ತಕ್ಕಂಥದ್ದು ಕಾಮನ್ ನೌನ್ ಇದೆ. ಬಿದಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ, ಮೈ ಸಿಸ್ಟರ್ಸ್ ನೇಮ್ ಇಸ್ ಸೀಲಾ ಅಂತ ಇದೆ. ಸೊ ಸೀಲಾ ಅಂತಕ್ಕಂಥದ್ದು ಏನು ಕೇಳಿದ್ದಾರೆ, ಸೊ ಅದು ಪ್ರಾಪರ್ ನೌನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆ, ಮೇನ್ ಕ್ವಶನ್ 2ದಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ಅಂಡರ್ಲೈನ್ ದ ಪ್ರೊನೌನ್ಸ್ ಇನ್ ದ ಸೆಂಟೆನ್ಸಸ್ ಅಂತದೆ. ವಿ ಆರ್ ಪ್ಲಾನಿಂಗ್ ಟು ವಾಚ್ ದ ಮೂವಿ ಟುಡೇ ಅಂತ ಇದೆ. ಇದರಲ್ಲಿ ಯಾವೆಲ್ಲ ಪ್ರೊನೌನ್ಸ್ ಇದಾವೆ ಅಂತ ನೋಡೋಣ. ಉತ್ತರ 5ದಲ್ಲಿ ವಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 6, ಅಂಡರ್ಲೈನ್ ದ ಅಡ್ಜೆಕ್ಟಿವ್ಸ್ ಇನ್ ದ ಗಿವನ್ ಸೆಂಟೆನ್ಸ್ ಇದೆ. ದ ಪ್ಯಾರಟ್ ಈಸ್ ಬ್ಯೂಟಿಫುಲ್ ಬರ್ಡ್ ಅಂತ ಇದೆ. ಬ್ಯೂಟಿಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಪ್ರಶ್ನೆ 7, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಹ್ಯಾಸ್ ಹ್ಯಾವ್ ಅಂತ ಇದೆ. ಪ್ರಿಯಾ ಡ್ಯಾಶ್ ಅ ಬುಕ್ ಅಂತ ಇದೆ. ಸೊ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಹ್ಯಾವ್ ಅಂತ ಹ್ಯಾಸ್ ಆಗ್ತದೆ, ಹ್ಯಾವ್ ಇದ್ರೆ ಪ್ಲೂರಲ್ ಅಲ್ಲಿ ಬರ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ಕಂಜಂಕ್ಷನ್ಸ್ ಅಂತ ಇದೆ. ಸೊ ದ ಕ್ವಶನ್ ಏನಿತ್ತಂದ್ರೆ ಮೈ ಗ್ರ್ಯಾಂಡ್ ಫಾದರ್ ಡ್ಯಾಶ್ ಗ್ರ್ಯಾಂಡ್ ಮದರ್ ಲಿವ್ಸ್ ಇನ್ ಮೈಸೂರ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂಥ 8ದಲ್ಲಿ ಆನ್ಸರ್ಸ್ ಬಂದ್ಬಿಟ್ಟು ಆ್ಯಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 9, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ಸ್ ಆಫ್ ದ ಅಡ್ಜೆಕ್ಟಿವ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಅ ಟೈಗರ್ ರನ್ಸ್ ಫಾಸ್ಟ್ ಫಾಸ್ಟರ್ ದ್ಯಾನ್ ಆ್ಯನ್ ಎಲಿಫೆಂಟ್ ಅಂತ ಇದೆ. ಸೊ ಏನಾಗ್ತದೆ ಅಂತಂದ್ರೆ ಫಾಸ್ಟರ್ ಅಂತಕ್ಕಂಥದ್ದಲ್ಲಿ ಆಗಬೇಕಿತ್ತು. ಮುಂದಿನ ಪ್ರಶ್ನೆ ಎಸ್ 10, ರೈಟ್ ಇನ್ಡೈರೆಕ್ಟ್ ಸ್ಪೀಚ್ ಬರಿಬೇಕಾಗಿತ್ತು. ಕಿರಣ ಸೇಡ್ ಟು ರೇಷ್ಮಾ, ಹಿ ಈಸ್ ಎಂಜಾಯ್ ಹೀಸ್ ನ್ಯೂ ಜಾಬ್ ಅಂತ ಇದೆ. ಅದು ಇನ್ಡೈರೆಕ್ಟಲ್ಲಿ ಅಂದರೆ ರಿಪೋರ್ಟಡಲ್ಲಿ ಏನಾಗ್ತದೆ ಅಂದ್ರೆ ಕಿರಣ ಟೋಲ್ಡ್ ರೇಷ್ಮಾ ದ್ಯಾಟ್ ಹಿ ವಾಸ್ ಎಂಜಾಯಿಂಗ್ ಹೀಸ್ ನ್ಯೂ ಜಾಬ್ ಅಂತಕ್ಕಂಥದ್ದು ಆನ್ಸರ್ ಆಗಬೇಕು. ಮುಂದಿನ ಪ್ರಶ್ನೆ 3, ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ಪ್ಲೇಸಿಂಗ್ ಆ್ಯಂಡ್ ರಿಪೀಟೆಡ್ ನೌನ್ ವಿತ್ ಸುಟೇಬಲ್ ಪ್ರೊನೌನ್ಸ್ ಅಂತ ಇದೆ. ಸೊ ಈ ಪ್ಯಾಸೇಜ್ಗೆ ತಾವೇನು ಮಾಡಬೇಕಾಗಿತ್ತು, ನೌನ್ ಮತ್ತು ಸುಟೇಬಲ್ ಪ್ರೊನೌನ್ಸ್ಗಳನ್ನು ಎಸ್ ರಿರೈಟ್ ಮಾಡಬೇಕಾಗಿತ್ತು ಅಂತಕ್ಕಂಥದ್ದಿತ್ತು. ಆನ್ಸರ್ಸ್ ನೋಡೋಣ, ಕ್ವಶನ್ ಸರಿಯಾಗಿ ನೋಡ್ಕೊಡ್ರಿ. ಆನ್ಸರ್ಸ್ ಇಲ್ಲಿ ತೋರಿಸ್ತೀನಿ. ಎಸ್ ಆನ್ಸರ್ ಬಂದ್ಬಿಟ್ಟು, ಮಹೇಶ ಈಸ್ ಅ ಬಸ್ ಡ್ರೈವರ್ ಇನ್ ಮೈಸೂರು, ಹಿ ವರ್ಕ್ಸ್ ಇನ್ KSRTC, ಹಿ ಡ್ರೈವ್ಸ್ ದ ಬಸ್ ಕೇರ್ಫುಲಿ, ಹಿ ಈಸ್ ಫ್ರೆಂಡ್ಲಿ ವಿತ್ ದ ಪ್ಯಾಸೆಂಜರ್ಸ್, ದ ಪ್ಯಾಸೆಂಜರ್ಸ್ ಲವ್ ಟು ಸ್ಪೀಕ್ ಟು ಹಿಮ್, ಹಿ ಹ್ಯಾಸ್ ಅ ಸ್ಮಾಲ್ ಫ್ಯಾಮಿಲಿ, ಹಿ ಲಿವ್ಸ್ ಹ್ಯಾಪಿಲಿ ವಿತ್ ಹಿಸ್ ಫ್ಯಾಮಿಲಿ ಅಂತಕ್ಕಂಥದ್ದು ಆನ್ಸರ್ ಆಗಬೇಕಿತ್ತು. ಮುಂದಿನ ಪ್ರಶ್ನೆ ಎಸ್ 4ರಲ್ಲಿ, ಇಂಟ್ರೊಡ್ಯೂಸ್ ದ ಚೀಫ್ ಗೆಸ್ಟ್ ಟು ದ ಆಡಿಯನ್ಸ್, ಯು ಮೇ ಯೂಸ್ ದ ಗಿವನ್ ಇನ್ಫಾರ್ಮೇಶನ್ ಅಂತ ಇದೆ. ಸೊ ಯಾವ ಥರನಾಗಿ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ, ಕ್ವಶನ್ಸ್ ಇತ್ತು. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇಟ್ ಈಸ್ ಪ್ಲೀಸರ್ ಟು ಅಂತ ಇದೆ. ಸೊ ಮುಂದೆ ತಾವು ಏನು ಬರೀಬೇಕು ಅಂತಂದರೆ ಎಸ್ ಇಟ್ ಈಸ್ ಮೈ ಪ್ಲೀಸರ್ ಟು ಇಂಟ್ರೊಡ್ಯೂಸ್ ಅವರ್ ಚೀಫ್ ಗೆಸ್ಟ್ ಆಫ್ ದಿಸ್ ಫಂಕ್ಷನ್, ದಿಸ್ ಇಸ್ ಮಿಸ್ಟರ್ ಶ್ರೀನಿವಾಸ್, ಅ ರಿನೌಡ್ ಟೀಚರ್, ಹಿ ಸ್ಟಡೀಸ್ MA ಇಂಗ್ಲಿಷ್ ಫ್ರಾಮ್ ಮೈಸೂರು ಯೂನಿವರ್ಸಿಟಿ, ಓನ್ ದ ಗೋಲ್ಡ್ ಮೆಡಲ್ ಇನ್ ದ ಇಂಟರ್ನ್ಯಾಷನಲ್ ಸ್ಟೋರಿ ರೈಟಿಂಗ್ ಕಾಂಪಿಟೇಷನ್ ಇನ್ 2005, 2008 ಆ್ಯಂಡ್ 2011. ಹಿ ವಾಸ್ ಹಾನರ್ಡ್ ದ ಬೆಸ್ಟ್ ಟೀಚರ್ ಅವಾರ್ಡ್ ಇನ್ 2012 ಅಂತಕ್ಕಂಥದ್ದು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಗಿರ್ತಕ್ಕಂಥ ಕ್ವಶನ್ ಆನ್ಸರನ್ನು ಈ ಥರ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 5ರಲ್ಲಿ, ಕಂಪ್ಲೀಟ್ ದ ವೆಬ್ ವಿತ್ ವರ್ಡ್ಸ್ ದ್ಯಾಟ್ ಡಿಸ್ಕ್ರೈಬ್ ದ ನೌನ್ ಅಂತ ಇದೆ. ಸೊ ಮದರ್ ಅಂತಕ್ಕಂಥಕ್ಕೆ ಡಿಸ್ಕ್ರೈಬ್ ನೌನ್ಗಳನ್ನು ತಾವೆಲ್ಲ ಏನು ಬರೀಬಹುದು ಅಂತ ಕೇಳಿದ್ದಾರೆ. ಆನ್ಸರ್ಸ್ ನೋಡೋದಾದರೆ ಬ್ಯೂಟಿಫುಲ್, ಹಾನೆಸ್ಟಿ, ಕೈಂಡ್, ಹೆಲ್ಪಿಂಗ್, ಲವ್ಲಿ ಅಂತಕ್ಕಂಥದನ್ನ ತಾವುಗಳು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ ಎಸ್ ಕಂಪ್ಲೀಟ್ ದ ಕನ್ವರ್ಜೇಷನ್. ಸೊ ಇಲ್ಲಿ ಸುಮನ ಮತ್ತು
ಎಸ್, ನಯನ ನಡುವೆ ಇರತಕ್ಕಂತ ಕಮ್ಯುನಿಕೇಶನ್ ಅದ. ಆ ಕಮ್ಯುನಿಕೇಶನ್ ಅನ್ನ ತಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬರಿಬೇಕಿತ್ತು. ಆನ್ಸರ್ಸ್ ನೋಡೋಣ ಏನಾಗ್ತದ ಅಂತಕ್ಕಂಥದ್ದು. ಎಸ್, ಇದು ಇರ್ತಕ್ಕಂಥದ್ದು ಆನ್ಸರ್ಸ್. ಸುಮ್ನ ಮತ್ತು ನಯನದ ನಡುವೆ ಇರತಕ್ಕಂತ ಒಂದು ಕಮ್ಯುನಿಕೇಶನ್ ಇದು ಇತ್ತು. ಮುಂದಿನ ಪ್ರಶ್ನೆ, ಎಸ್ ರೈಟ್ ದ ನೋಟಿಸ್ ಇನ್ 50 to 60 words ಒಳಗಡೆ ನೋಟಿಸ್ ಗಳನ್ನ ಬರಿಬೇಕಿತ್ತು. ಕ್ವಶನ್ ಏನಿತ್ತಂದ್ರೆ, ಇಮ್ಯಾಜಿನ್ ಯು ಆರ್ ದ ಹೆಡ್ ಮಾಸ್ಟರ್ ಇನ್ ಯುವರ್ ಸ್ಕೂಲ್. ಯು ಹ್ಯಾವ್ ಬೀನ್ ಆಸ್ಕ್ಡ್ ಟು ನೋಟಿಫೈ ದ ಸ್ಟೂಡೆಂಟ್ಸ್ ಅಬೌಟ್ ದ ಫಂಕ್ಷನ್ ಪ್ಲಾನ್ಡ್ ಆನ್ ಇಂಡಿಪೆಂಡೆನ್ಸ್ ಡೇ ಅಂಡ್ ಇನ್ವೈಟಿಂಗ್ ಸ್ಟೂಡೆಂಟ್ಸ್ ಅಂಡ್ ದೇರ್ ಪೇರೆಂಟ್ಸ್ ಅಂತ ಇದೆ. ನೋಟಿಸ್ ಅನ್ನ ಬರಲಿಕ್ಕೆ ಹೇಳಿದ್ದಾರೆ. ಸೊ ಆನ್ಸರ್ಸ್ ಈ ತರನಾಗಿ ತಾವುಗಳು ಬರಿಬೇಕಿತ್ತು. ಇದು ನೋಟಿಸ್ ರೈಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಫಸ್ಟ್ ಸ್ಕೂಲ್ ನೇಮು, ಡೇಟು, ನೋಟಿಸು, ಇನ್ವಿಟೇಷನ್ ಆಫ್ ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್, ಮ್ಯಾಟರ್ ಬರೆದು, ಲಾಸ್ಟ್ಗೆ ಹೆಡ್ ಮಾಸ್ಟರ್ ಗವರ್ಮೆಂಟ್ ಹೈಸ್ಕೂಲ್ ಎಸ್ ಗಡಿಕೇಶ್ವರ ಅಂತಕ್ಕಂಥದ್ದಿತ್ತು. ಸೊ ನಿಮ್ಮ ಎಸ್ ಸ್ಕೂಲ್ ನೇಮ್ಗಳನ್ನು ಹಾಕಿ ನೋಟಿಸ್ಗಳನ್ನು ಬರಿಬೋದು. ಮುಂದಿನ ಪ್ರಶ್ನೆ, ಎಸ್ ರೀಡ್ ದ ಪ್ಲಾಂಪ್ಲೇಂಟ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ದ ಬಿಲೋ ಅಂತ ಇದೆ. ಸೊ ಇಲ್ಲಿ ಒಂದು ಆಲ್ರೆಡಿ ಚಿತ್ರ ಹಾಕಬೇಕಾಗಿತ್ತು, ಬಟ್ ಹಾಕಿಲ್ಲ. ಸೊ ಡೋಂಟ್ ವರಿ, ಇದೇ ತನಗಿರ್ತಕ್ಕಂಥ ಕ್ವಶನ್ಸನ್ನು ಸಹಿತನೂ ಕೂಡ ಬರ್ತದೆ. ಇನ್ನು ಮುಂದಿನ ಮೇನ್ ಕ್ವಶನ್ 9 ಹೋಗೋಣ. ರಿರೈಟ್ ದ ಡಿಸ್ಕ್ರಿಪ್ಟಿವ್ ಪ್ಯಾಸೇಜ್ ಆನ್ ಎನಿ ಒನ್ ಟಾಪಿಕ್ ಇದೆ. ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ತಾವು ಏನು ಮಾಡಬೇಕಾಗಿತ್ತು, ಪ್ಯಾಸೇಜ್ ಬರಿಬೇಕು. ರೈಟ್ ಅಬೌಟ್ ಯುವರ್ ಸ್ಕೂಲ್ ಆ್ಯಂಡ್ ಯುವರ್ ಟೀಚರ್ಸ್ ಅಥವಾ ರೈಟ್ ಅಬೌಟ್ ಯುವರ್ ಫ್ಯಾಮಿಲಿ ಅಂತಕ್ಕಂಥದ್ದು ಇತ್ತು. ಸೊ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿದೆ. ಎಸ್, ಮೈ ಸ್ಕೂಲ್ ಬಗ್ಗೆ ಇರತಕ್ಕಂಥದ್ದು ಕಂಟೆಂಟ್ ಇದೆ. ಸೊ ನೋಡ್ಕೊಡ್ರಿ, ಪ್ರಿಪ್ರೇಷನನ್ನು ಸಹಿತ ತಾವುಗಳು ಕೂಡ ಮಾಡಬೇಕು. ಮುಂದಿನ ಪ್ರಶ್ನೆ, ಎಸ್ ರೈಟ್ ದ ಲೀಸ್ಟ್ 3 jungles ಇನ್ ಎನಿ ಒನ್ ಆಫ್ ದ ಟಾಪಿಕ್ ಅಂತ ಕೇಳಿದ್ದಾರೆ. ಮೈ ಫೇವ್ರೇಟ್ ಸ್ನ್ಯಾಕ್ ಫಾರ್ ಅ ಶಾಂಪು ಫಾರ್ ಅ ಸಾಫ್ಟ್ ಡ್ರಿಂಕ್ ಅಂತ ಕೇಳಿದ್ದಾರೆ. 3 jungles ತಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. 10th ಆನ್ಸರ್ಸ್ ತೋರಿಸ್ತೀನಿ. ಎಸ್, ಇದಿತ್ತು ಆನ್ಸರ್ಸ್. ಮುಂದೆ ಮುಂದಿನ ಪ್ರಶ್ನೆ 11, ರೈಟ್ ಅ ಶಾರ್ಟ್ ಪೋಯಮ್ ಆನ್ ದ ಪಿಕ್ಚರ್ ಅಂತ ಇದೆ. ಇದಕ್ಕೆ ಒಂದು ಶಾರ್ಟ್ ಪೋಯಮ್ ಅನ್ನು ಬರಿಬೇಕಾಗಿತ್ತು. ಎಲಿಫೆಂಟ್ ಇದೆ, ಎಲಿಫೆಂಟ್ ಬಗ್ಗೆ ತಾವು ಇದನ್ನು ಬರೀತಕ್ಕಂಥದ್ದು ಆಗಬೇಕಾಗಿತ್ತು. ಎನಿ ಒನ್ 4 ಬರೆದ್ರೂ ಕೂಡ ಕಂಪ್ಲೀಟ್ ಆಗಿ ಆಗ್ತದೆ. ಮುಂದಿನ ಪ್ರಶ್ನೆ, ಅಬ್ಸರ್ವ್ ದ ಟೇಬಲ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇದೆ. ಈ ಡಟಾ ಇತ್ತು, ಈ ಡಟಾ ಬೇಸ್ ಆಗಿರ್ತಕ್ಕಂಥ ಕೆಳಗಡೆ ಈ 5 ತಾವು ಆನ್ಸರ್ಸ್ಗಳನ್ನು ಮಾಡಬೇಕಿತ್ತು. ಡಟಾ ನೋಡ್ಕೊಡ್ರಿ ಚೆನ್ನಾಗಿ. ಸಬ್ಜೆಕ್ಟ್ ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಸ್ಟ್ ಟರ್ಮಿನಲ್, ಸೆಕೆಂಡ್ ಟರ್ಮಿನಲ್ಲಿ ಸೆಕ್ಯೂರ್ ಆಗಿರ್ತಕ್ಕಂಥ ಮಾರ್ಕ್ಸು, ಸಬ್ಜೆಕ್ಟ್ ಇದಾವೆ, ಅದಕ್ಕೆ ತಕ್ಕಂತೆ ಕ್ವಶನ್ಸ್ ಇದಾವೆ. ಓಕೆ, ಇದಕ್ಕಿರ್ತಕ್ಕಂಥ ಆನ್ಸರ್ಸ್ಗಳು ಇಲ್ಲಿದ್ದಾವೆ. ಸೊ ಕ್ವಶನ್ ನಂಬರ್ 12 ಇಲ್ಲಿರ್ತಕ್ಕಂಥ ಆನ್ಸರ್ಸ್ಗಳು. ಮುಂದಿನ ಪ್ರಶ್ನೆ, ಎಸ್ ಕಂಪ್ಲೀಟ್ ದ ಸ್ಟೋರಿ ಯೂಸಿಂಗ್ ದ ಔಟ್ಲೈನ್ ಗಿವನ್ ಅಂತಿದೆ. ಈ ಒಂದು ಕ್ಲೂಗಳಿಗೆ ತಕ್ಕಂತೆ ಒಂದು ಸ್ಟೋರಿಗಳನ್ನು ಬರಿಬೇಕು 1 ಇಂಟು 8 ವರೆಗೆ. ಆನ್ಸರ್ಸ್ ನೋಡೋಣ. ಎಸ್, ಇದಿತ್ತು ಅದರದ ಒಂದು ಕ್ವಶನ್ ನಂಬರ್ 13 ಆನ್ಸರ್ಸ್. ಮುಂದಿನ ಪ್ರಶ್ನೆ, ಎಸ್ ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಆಸ್ಕಿಂಗ್ ಹಿಮ್ ಟು ಸೆಂಡ್ 500 rupees ಬೈ ಅ ಡಿಕ್ಷನರಿ ಅಂತಿದೆ. ಸೊ ನಿಮ್ಮ ಫಾದರ್ಗೆ 500 rupees ಡಿಕ್ಷನರಿ ಪರ್ಪಸ್ ಮಾಡೋ ಸಲುವಾಗಿ ಕೇಳಿ, ಮನಿ ಕೇಳಿ ಲೆಟರ್ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಇದಿತ್ತು ಆನ್ಸರ್ಸ್. ಸೊ ಫಸ್ಟ್ ಫ್ರಾಮ್ ಅಡ್ರೆಸ್ ಹಾಕಬೇಕು, ಎಸ್, ಆಮೇಲೆ ಲೆಟರ್ ಆಫ್ ದ ಬಾಡಿ, ನೆಕ್ಸ್ಟ್ 2 ಹಾಕಿದ್ರೆ ಕಂಪ್ಲೀಟ್ ಆಯಿತು. ಪಾಸ್ ಮಾಡಿ ಚೆನ್ನಾಗಿ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಮುಂದಿನ ಪ್ರಶ್ನೆ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಗಿವ್ ಒನ್ ದ ಆನ್ಸರ್ ದ ಕ್ವಶನ್. ಈ ಪ್ಯಾಸೇಜ್ ಅನ್ನು ಓದಿ ಈ ಕೆಳಗಡೆ ಇರತಕ್ಕಂಥ 2 ಆನ್ಸರ್ಸ್ಗಳನ್ನು ಬರೀತಕ್ಕಂಥದ್ದಾಗಬೇಕು. ಸೊ ಇಲ್ಲಿದ್ದಾವೆ ಆ 2 ಆನ್ಸರ್ಸ್ಗಳನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಎಸ್ ರೀಡ್ ದ ನ್ಯೂಸ್ ಪೇಪರ್ ಆರ್ಟಿಕಲ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿತ್ತು, ಏಪ್ರಿಲ್ ಈಸ್ ಮಂತ್ ಆಫ್ ದ ಯಂಗ್ ಚೈಲ್ಡ್ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ 4 ಆನ್ಸರ್ಸ್ಗಳನ್ನು ಬರೀಬೇಕು. ಅದರ ಆನ್ಸರ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ 14. ಮುಂದಿನ ಪ್ರಶ್ನೆ, ಎಸ್ ರೈಟ್ ಅ ಲೆಟರ್ ಟು ಅವರ್ ಗ್ರಾಮ ಪಂಚಾಯತ್ ಆರ್ ಸಿಟಿ ಕಾರ್ಪೊರೇಷನ್ ಇನ್ಫಾರ್ಮಿಂಗ್ ದೆಮ್ ಅಬೌಟ್ ದರ್ ಇರೆಗ್ಯುಲರ್ ವಾಟರ್ ಸಪ್ಲೈ ಇನ್ ಯುವರ್ ಏರಿಯಾ ಅಂತ ಇದೆ. ಸೊ ಅದು ಬರೀತಕ್ಕಂಥದ್ದು ಇದಾಗಬೇಕು. ಎಸ್, ಫ್ರಾಮ್ ಹಾಕಬೇಕು, 2 ಹಾಕಬೇಕು, ಸೊಲ್ಯೂಟೇಷನ್, ಸಬ್ಜೆಕ್ಟ್, ಲೆಟರ್ ಆಫ್ ದ ಬಾಡಿ, ಇಷ್ಟು ಬರೆದ್ರೆ ತಾವು ಆಗ್ತದೆ. ಲಾಸ್ಟ್ ಕ್ವಶನ್ ಇದೆ ನೋಡಿ. ಎಸ್, ಇಲ್ಲಿ ಕ್ಲಾಸಿಫೈ ದ ಡಿಸೈರೇಬಲ್ ಆ್ಯಂಡ್ ಅನ್ಡಿಸೈರೇಬಲ್ ಕ್ವಾಲಿಟೀಸ್ ಇನ್ ದ ಬಾಕ್ಸಸ್ ಆ್ಯಂಡ್ ರಿಲೇಟ್ ಅಂತ ಕೇಳಿದ್ದಾರೆ. ಡಿಸೈರೇಬಲ್ ಒಂದು ಕಡೆ ಬರಬೇಕು, ಅನ್ಡಿಸೈರೇಬಲ್ ಒಂದು ಬರಬೇಕು, ಇವೆಲ್ಲ ಕ್ವಾಲಿಟೀಸ್ಗಳು ಇದಾವೆ. ಸೊ ಆನ್ಸರ್ಸ್ ಏನಾಗ್ತದಪ್ಪ ಅಂತಂದ್ರೆ, ಇವು ಡಿಸೈರೇಬಲ್ ಕ್ವಾಲಿಟೀಸ್ ಇದಾವೆ, ಇವು ಅನ್ಡಿಸೈರೇಬಲ್ ಕ್ವಾಲಿಟೀಸ್ ಇದಾವೆ. ಇಷ್ಟು 9th ಇರ್ತಕ್ಕಂಥ ಕಲಿಕಾ ಚೇತರಿಕೆ ಮೇಲೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ನ ಪೋಸ್ಟನ್ನು ಮಾಡಿದ್ದೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.